ಪ್ರಾಪರ್ಟೀಸ್ ಇನ್ ಮೈಸೂರು 30-40. ಇದು ಕೆಳಗಡೆ ಒಂದು 2 ಕಾರ್ ಪಾರ್ಕಿಂಗ್ ಇದೆ, ಪ್ಲಸ್ 2-ವೀಲರು ನಿಲ್ಸ್ಕೋಬೋದು. ಇದರಲ್ಲೇ ಫಸ್ಟ್ ಫ್ಲೋರ್ ಮಾಡಿ ಲಿವಿಂಗ್, ಕಿಚನ್, ಒನ್ ಬೆಡ್ರೂಮ್, ಬಾತ್ರೂಮ್ ಇಷ್ಟು ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 BHK ವಿತ್ ಒಂದು ಲಿವಿಂಗ್ ಇಷ್ಟು ಮಾಡಿದ್ದಾರೆ. ಫರ್ನಿಶ್ಡ್ ಹೌಸ್ ಇದು, 2 ಬೆಡ್ರೂಮ್ಗೆ ಅಟ್ಯಾಚ್ ಇದೆ ನೋಡಿ. ಕಾರ್ ಪಾರ್ಕಿಂಗ್ ವಾಶ್ ಮಾಡಿದ್ರೆ ನಾಳೆ ದಿನ ಇಲ್ಲಿ ಬಂದು ನೀರು ರೋಡ್ಗೆ ಹೋಗಬಾರ್ದು, ಮೋರಿಗೆ ಹೊಟ್ಟೋಗಬೇಕು. ಮತ್ತೇನಾದ್ರು ಕಸ ಸಿಕ್ಕಾಕೊಂಡ್ರೆ ಈ ಕ್ಲಾಂಪ್ ಹಾಕಿದ್ದಾರೆ, ಅದು ಓಪನ್ ಮಾಡಿ ಮತ್ತೆ ಕ್ಲೀನ್ ಮಾಡಬೇಕು. ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿ ಮನೆ ಒಳಗಡೆ ಬಂದರೆ ಇನ್ನೊಂದು 2-ವೀಲರ್ ಇಲ್ಲೊಂದು 4-5 ನಿಲ್ಸ್ಕೋಬೋದು. ಮನೇಲಿ ಭತ್ತ ಸ್ಟಾರ್ಟಿಂಗಲ್ಲೇ ಹೂವಿನ ಗಿಡ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಪಾಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ, ದೊಡ್ಡ ದೊಡ್ಡದು 3 ಮಾಡಿದ್ದಾರೆ. ಒಳಗಡೆ ಗ್ಯಾರೇಜ್ಗೆ ಎಂಟ್ರೆನ್ಸ್ ಈ ಕಡೆನೂ ಒಂದು ಇದೆ, ಹೊರಗಡೆನೂ ಬಂದ್ಬಾರ್ದು. ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ ಇದಕ್ಕೆ. ನೋಡಿ ಇಲ್ಲಿ ನಾನು ನೀರು ಏನಾರು ವಾಶ್ ಮಾಡಿದ್ರೆ ಅಲ್ಲಿ ಹೋಗಿ ಬೀಳ್ತಿದೆ. ನಾನು ತೋರಿಸಿದ್ನಲ್ಲ ಓಪನ್ ಮಾಡಬೇಕು, ಓಪನ್ ಮಾಡ್ಬೋದು ಜಾಲರಿ ಅಂತ. ಅದು ನೋಡಿ 2 ಇನೋವಾ ಕಾರ್, 4 2-ವೀಲರ್, 4-5 2-ವೀಲರ್ ನಿಲ್ಸ್ಕೋಬೋದು. ಇಲ್ಲುವೆ ಗ್ಯಾಸ್ ಸಿಲಿಂಡ್ರ್ ಇಲ್ಲಿ ಇಟ್ಕೋಬೋದು ನೋಡಿ, ಪೈಪ್ ಇದೆ ನೋಡಿ. ಗ್ಯಾಸ್ ಸಿಲಿಂಡ್ರ್ ಒಂದು 2-3 ಇಟ್ಕೊಂಡ್ರೆ ಕಿಚನ್ಗೆ ಆರಾಮಾಗಿ ಸಪ್ಲೈ ಸಿಗ್ತಿದೆ ನೋಡಿ. ಪಿಲ್ಲರ್ ಕನ್ಸ್ಟ್ರಕ್ಷನ್, ಕ್ಲಾಸ್ 1 ಮೆಟೀರಿಯಲ್ ಹಾಕಿ ಕೆಲಸ ಮಾಡಿರೋದು, ಫುಲ್ ಟೀಕ್, 100% ಟೀಕ್. ಮತ್ತು ಈ ಹೊರಗಡೆಯಿಂದ ಡ್ರೈವರ್ಸ್ ಏನಾರು ಬಂದರೆ ಕಾರಲ್ಲಿ ಅವ್ರಿಗೆ ವಾಶ್ರೂಮ್ ಮಾಡಿದ್ದಾರೆ. ಮತ್ತು ಗ್ಯಾರೇಜ್ ಹೊರಗಡೆ ಬಂದು ಮನೆ ಒಳಗಡೆ ಎಂಟ್ರ್ ಆಗಾಗ ಹೋಗ್ತಾಯಿದ್ದೀನಿ ಈಗ ನೋಡಿ. ಹೋಗುವಾಗ ಪಾಟು ಲೆಫ್ಟಲ್ಲಿ ಸಿಗ್ತಿದೆ ನೋಡಿ. ನೋಡಿ ಇದ್ರ ಒಳಗಡೆ ಹೋದರೆ ಸಮ್ ಟ್ಯಾಂಕ್ ಇಲ್ಲೇ ಇದೆ, ಮತ್ತು ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಸುತ್ತ ಈ ಥರ ಜಾಗ ಬಿಟ್ಟಿದ್ದಾರೆ ಗಾಳಿ ಮತ್ತು ಬೆಳಕಿಗೆ ನೋಡಿ. ಚೌಕಟ್ಟು ಫುಲ್ ಟೀಕ್ ಕೂಡ ಹಾಕಿದ್ರು, ಫಸ್ಟ್ ಟೀಕ್. ಇದು 4x7 4x7 ಅಲ್ಲ, 9 ನೋಡಿ. ಮೇನ್ ಡೋರ್ ಕಂಪ್ಲೀಟ್ ಟೀಕ್ ವುಡ್, ಎಲ್ಲ ಡೋರನ್ನು ಟೀಕ್ ವುಡಲ್ಲೇ ಹಾಕಿರೋದು. UPS ಕನೆಕ್ಷನ್ ರೈನಿಂಗ್ಸನ್ನು ಕಂಪ್ಲೀಟ್ ಎಲ್ಲ ಕಡೆನೂ ಟೀಕ್ ವುಡಲ್ಲೇ ಹಾಕಿರೋದು. ಸ್ಟೈನ್ಲೆಸ್ ಸ್ಟೀಲ್ ಇದಕ್ಕಿಂತ ಕಡಿಮೆ ಆಯ್ತಿದೆ, ಬಟ್ ಲುಕ್ಕು ಚೆನ್ನಾಗಿ ಕಾಣಲ್ಲ. ಅದು ಇದು ಲುಕ್ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಈ ಕಡೆದು ಲಿವಿಂಗ್, ಲಿವಿಂಗಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿರೋದು. ಎದುರುಗಡೆ ಕಾಣ್ತಿರೋದು ಕಿಚನ್. ಪೂಜಾ ರೂಮ್ ಲಿವಿಂಗ್, ಟಿವಿ ಕ್ಯಾಬಿನೆಟ್,
ಇದು ಕಂಪ್ಲೀಟ್ ಲಿವಿಂಗ್ ಇದು. ಗ್ರೌಂಡ್ ಫ್ಲೋರಲ್ಲಿ ಜನರಲ್ ಬಾತ್ರೂಮ್ ಇದು. ನೋಡಿ ನಲ್ಲಿ ಎಲ್ಲ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ನೋಡಿ ಜಾಗ್ವಾರ್ನಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ, ಮತ್ತು ಹಳೆ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಇಲ್ಲಿ ಇಟ್ಕೋಬೋದು. ಮೇಲುಗಡೆ ಟೆರೆಸ್ ಮೇಲೆ ಒಂದು ಇದೇ ಥರ ಮಾಡಿದ್ದಾರೆ, ಅಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ನೋಡಿ ಹಳೆ ಬಟ್ಟೆಗಳು ಏನಾದ್ರು ಇದ್ದರೆ ಇಲ್ಲಿ ಆ ಬಾಕ್ಸಸ್ಸಲ್ಲಿ ಇಟ್ಕೋಬೋದು. ಇದು ಯೂಟಿಲಿಟಿ, ಇದು ಯೂಟಿಲಿಟಿ. ನೋಡಿ ಸುತ್ತ ಈ ಥರ ಜಾಗ ಇದೆ, ಸಂಪ್ ನೋಡಿ ಆ ಕಡೆ ಬರ್ತಿದೆ. ಈ ಥರ ಜಾಗ ಬಿಟ್ಟರೆ ಸುತ್ತ ಇದರಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ತದೆ. ಕಿಚನ್, ಕಿಚನ್ ಕಮ್ ಡೈನಿಂಗ್ ಮಾಡಿದ್ದಾರೆ, ಚಿಕ್ಕದಿದೆ ಡೈನಿಂಗ್. ನೋಡಿ ಕಿಚನ್ ಮತ್ತು ಡೈನಿಂಗೆ, ಡೈನಿಂಗ್ಗೆ ಮಾಮೂಲಿ ಟೇಬಲ್ ಇಟ್ಕೋಬೋದು. ಒಂದು ಇಬ್ಬರು ಮೂರು ಜನ ಕೂತ್ಕೊಳ್ಳೋಕೆ ಆಗ್ಬೋದು, ಆ ರೀತಿ ಮಾಡಿದ್ದಾರೆ. ಅದ್ರ ಬದಲು ಎರಡು ಲಿವಿಂಗ್ ಮಾಡಿದ್ದಾರೆ, ಕೆಳಗಡೆ ಮೇಲುಗಡೆ. ವಾಶ್ ಬೇಸಿನ್, ಸಿಂಕ್. ನೋಡಿ ಇದರಲ್ಲಿ ಹಾಟ್ ವಾಟ್ರ್, ಕಾವೇರಿ ವಾಟ್ರ್ ಮತ್ತು ಡೈರೆಕ್ಟ್ ಕಾರ್ಪೊರೇಷನ್ ವಾಟರ್ ಬರುತ್ತಲ್ಲ ಅದು, ಇದು ಮೂರನಲ್ಲಿನೂ ಹಾಕಿದ್ದಾರೆ. ಇದು ಕಾರ್ಪೊರೇಷನ್ ಲಿಮಿಟಲ್ಲಿ ಬರ್ತಿದೆ. ಕಾರ್ಪೊರೇಷನ್ ಲಿಮಿಟ್ ಫುಲ್ ಟೈಮ್ ಕಬಿನಿ ವಾಟ್ರ್, ಕಬಿನಿ ವಾಟ್ರೇ ಬರೋದು. ಮೈಸೂರು ಸಿಟಿ ಸೆಂಟ್ರಿಂದ ಏನೊಂದು 5 ಕಿಲೋಮೀಟ್ರ್ ಆಗ್ಬೋದು. ಇದು 5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಮೈಸೂರು ಸಿಟಿ ಸೆಂಟ್ರ್. ಕನಿಷ್ಠ ಒಂದು 27 ಚದರ ಮನೆ ಇದೆ. ಇದು 3 ಬೆಡ್ರೂಮ್ ಇದೆ, ಮೂರಲ್ಲಿ ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, 2ಕ್ಕಿದೆ. ಜನರಲ್ ಬಾತ್ರೂಮ್ 2 ಇದೆ. ಟೋಟಲ್ 4 ಬಾತ್ರೂಮ್. ಕೆಳಗಡೆ ಒಂದು ಇದರಲ್ಲೂ ಇತ್ತಲ್ಲ ಒಂದು ಕಾರ್ ಗ್ಯಾರೇಜಲ್ಲಿ, ಅದೆಲ್ಲ ಸೇರಿಸಿ 5 ಆಯಿತು. ವಾರ್ಡ್ರೂಬ್ ಮೇಲ್ಗಡೆದು ಬೆಡ್ರೂಮ್ ಇದು. ನೋಡಿ ಮೇಲ್ಗಡೆದು ಇದು ಲ್ಯಾಮಿನೇಷನ್ ತೆಗ್ದಿಲ್ಲ, ಅದಕ್ಕೆ ಒಂಥರ ಕಾಣ್ತಾ ಇದೆ. ಇದೆಲ್ಲ ಇನ್ನೂ ಫಿನಿಷ್ ಆಗಬೇಕು, ಇನ್ನೊಂದು 2 ದಿನದ ಕೆಲಸ ಇದೆ. ನೋಡಿ ಅಟ್ಯಾಚ್ ಬಾತ್ರೂಮ್ ಇದರಲ್ಲೇ ಮಾಡಿದ್ದಾರೆ, ಈ ಬೆಡ್ರೂಮ್ಗೇನೆ ಅಟ್ಯಾಚ್ ಬಾತ್ರೂಮ್. ವಾಶ್ ಬೇಸಿನ್ ನೋಡಿ, ವೆಸ್ಟರ್ನ್ ಟಾಯ್ಲೆಟ್ಸ್ ಎಷ್ಟು ಕಾಣ್ತಾ ಇದೆ, ಎಲ್ಲನೂ ಜಾಗ್ವಾರ್ದೇ ಹಾಕಿರೋದು. ನೋಡಿ ನಲ್ಲಿನೂ ಅಷ್ಟೇ, ಎಲ್ಲ ಜಾಗ್ವಾರ್ ನಲ್ಲಿಗಳು. ಮತ್ತು ಡೋರ್ ಐಟಮ್ ಎಷ್ಟಿದೆ, ಕಂಪ್ಲೀಟ್ ಡೋರ್ ವಿಂಡೋಸು ಕಂಪ್ಲೀಟ್ 100% ಟೀ ಕೋಟಲ್ಲೇ ಮಾಡಿರೋದು. ಒಂದೇ ಲಾಕ್ ತಗೊಂಡು ಕಟ್ ಮಾಡಿಸಿರೋದು. ನೋಡಿ ಲೈನಿಂಗ್ಸ್ ವುಡ್ಡಲ್ಲಿ ಮಾಡಿರೋದು, ಟೀಕ್ ವುಡ್ಡಲ್ಲಿ. ಈಗ ಮೇಲೆ ಫಸ್ಟ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ರನ್ನಿಂಗ್ಸ್ ಎಲ್ಲ
ಟೀ ಕೂಡಲ್ಲಿ ಮಾಡಿಸಿರೋದು. ಆಮೇಲೆ ಇಷ್ಟೇ ಇದು ಸ್ಟೆಪ್ಸ್ ಇದೆಯಲ್ಲ ಸ್ಟೇರ್ಕೇಸು, ಇದೆಲ್ಲ ಆಂಟಿ ಸ್ಕಿಡ್ ಗ್ರಾನೈಟಲ್ಲಿ ಕೊಟ್ಟಿರೋದು. ನೋಡಿ ಮೇಲ್ಗಡೆದು ಲೀವಿಂಗ್ ಇದು, ಎರಡು ಲೀವಿಂಗ್ ಇದೆ, ಒಂದು ಗ್ರೌಂಡ್ ಫ್ಲೋರು ಒಂದು ಫಸ್ಟ್ ಫ್ಲೋರು. ಟಿ ವಿ ಕ್ಯಾಬಿನೆಟ್ ನೋಡಿ. ಇದು ಜನರಲ್ ಬಾತ್ರೂಮು, ಒಂದು ಎರಡು ಮೂರು ನಾಲ್ಕು ಐದು ಐದು ಬಾತ್ರೂಮ್ಸ್ ಆಯಿತು. ಇದು ಫಸ್ಟ್ ಫ್ಲೋರ್ಗೆ ಜನರಲ್, ಈ ಕೆಳಗಡೆ ಅದು ಒಂದು ಜನರಲ್ ಆವಾಗಲೇ ತೋರಿಸಿದ್ದೀನಿ. ಒಂದು ಕಾರ್ ಪಾರ್ಕಿಂಗಲ್ಲಿತ್ತು, ಇನ್ನೂ ಎರಡು ಬೆಡ್ರೂಮಲ್ಲಿದೆ, ಒಂದು ಬೆಡ್ರೂಮ್ದು ತೋರಿಸಿದ್ದೀನಿ ಈಗ. ನೋಡಿ ಈ ಲಿವಿಂಗನ್ನು ಭಾಳ ದೊಡ್ಡದಿದೆ. ಇದೊಂದು ಬೆಡ್ರೂಮು, ಈ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ವಾರ್ಡ್ರೂಬು, ನೋಡಿ ಕಿಟಕಿ ದೊಡ್ಡ ದೊಡ್ಡದು ಇದೆ, ಜಾಸ್ತಿನೂ ಇದೆ. ನೋಡಿ ಇದೊಂದು ಬೆಡ್ರೂಮು, ಈ ಬೆಡ್ರೂಮ್ಗೆ ಬಾಲ್ಕನಿ ಇದು. ಬಾಲ್ಕನಿ ನೋಡಿ, ಇದೊಂದು ಬೆಡ್ರೂಮು, ನೋಡಿ ಇದರದ್ದು ಬೆಲೆ 1 crore 60 lakh ರುಪೀಸ್ ಹೇಳ್ತಾ ಇರೋದು, 1.6 crore. ಇದೊಂದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ನೋಡಿ ಎಲ್ಲ ಕಡೆಯೂ ಜಾಗವರ್ನಲ್ಲಿ ಕಡು. ವಾಶ್ ಬೇಸಿನ್ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ, ಟೆರೆಕೋಟಾ ಟೈಲ್ಸ್. ಹೀಟ್ ಎಕ್ಸಸ್ ಜಾಸ್ತಿ ಹೊರಗಡೆ ಬರಬಾರ್ದು ಅಂದ್ಬಿಟ್ಟು ಟೆರೆಕೋಟಾ ಟೈಲ್ಸ್ ಹಾಕೋದು. ಇದರಲ್ಲಿ ವಿತೌಟ್ ಚಪ್ಪಲಿ ಏಪ್ರಿಲ್ ತಿಂಗಳಲ್ಲಿ ಬೇಕಾದ್ರೆ ಹೋಗಿ ಮೇಲ್ಗಡೆ ವಿತೌಟ್ ಚಪ್ಪಲಿ ನಿಂತ್ಕೋಬೋದು, ಏನು ಪ್ರಾಬ್ಲಮ್ ಆಗಿಲ್ಲ. ಆ ಥರ ಹೀಟ್ ಅಬ್ಸರ್ವ್ ಮಾಡೋಕ್ಕಿಲ್ಲ ಇದು. ಟೆರೆಕೋಟಾ ಟೈಲ್ಸ್ ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ಸ್ ಇದು. ನೋಡಿ ವಾಷಿಂಗ್ ಮಿಷಿನ್ ಇಲ್ಲೊಂದು ಇಟ್ಕೋಬೋದು, ಇದಕ್ಕೊಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ವಿಚ್ ಇದೆ ನೋಡಿ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ನೋಡಿ ಇದು ಓವರ್ ಹೆಡ್ ಟ್ಯಾಂಕ್ 1000 liter ಒಂದು ಹಾಕಿದ್ದಾರೆ. ನೋಡಿ ಸುತ್ತ ಡೆವಲಪ್ಡ್ ಏರಿಯಾ ಇದು. ನೋಡಿ ಚಾಮುಂಡಿ ಬೆಟ್ಟದ ದೇವಸ್ಥಾನ ಇಲ್ಲಿಂದನೇ ಕಾಣ್ತಾ ಇದೆ ನೋಡಿ, ರೈಟ್ ಸೈಡ್ ಕಡೆ ನೋಡಿ.